ಜಗಮೆ ತಂದಿರಮ್ಮನ್ನು ತಮಿಳು ಸಿನಿಮಾದ ಕನ್ನಡ ಅವತರಣಿಕೆಯ ಟ್ರೇಲರು ನಿನ್ನೆ ಬಿಡುಗಡೆ ಆಯಿತು ಯೂಟ್ಯೂಬ್ನಲ್ಲಿ ಇದು ನೆಟ್ಫ್ಲಿಕ್ಸಲ್ಲಿ ಬಿಡುಗಡೆ ಆಗುತ್ತೆ ಅಂತ ಆಗಲೇ ಗೊತ್ತಿರ್ಬೋದು ಈ ಒಂದು ಕನ್ನಡದಲ್ಲಿ ಬಿಡುಗಡೆಯಾಗಿರುವಂತಹ ಟ್ರೇಲರ್ನ ಒಂದು ರಿವ್ಯೂ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಜಗಮೆ ತಂದಿರಂ ಕನ್ನಡ ಟ್ರೇಲರು ನನಗೆ ಬಹಳ ಮುಖ್ಯ ಅಂತ ಅನಿಸ್ತು ಯಾಕೆ ಅಂತಂದರೆ ನೆಟ್ಫ್ಲಿಕ್ಸವರು ಸಾಮಾನ್ಯವಾಗಿ ಅವರು ಯಾವುದೇ ಸಿನಿಮಾ ತಗೊಂಡ್ರು ಅದಕ್ಕೆ ಕನ್ನಡ ದನಿಯೂ ನೀಡಲ್ಲ ಕನ್ನಡದಲ್ಲಿ ಬಿಡುಗಡೆಯೂ ಮಾಡೋಲ್ಲ ಒಂಥರ ಬೇಜಾರಿನ ವಿಚಾರ ಪ್ರೈಮ್ ವಿಡಿಯೋಸರು ಜಿ ಫೈವರು ಇವರೆಲ್ಲ ಕನ್ನಡದಲ್ಲಿ ಡಬ್ ಮಾಡಿ ಬಿಡ್ತಾರೆ ಬಟ್ ಇವರು ನೆಟ್ಫ್ಲಿಕ್ಸವರು ಒಂದು ಕನ್ನಡ ಫಿಲ್ಮ್ ತಗೊಳ್ಳೋದು ಇಲ್ಲ ಕನ್ನಡ ದನಿಯೂ ನೀಡೋಲ್ಲ ಅಂಥದ್ರಲ್ಲಿ ಜಗಮೇ ತಂದಿರಂ ಸಿನಿಮಾದ ಕನ್ನಡ ಟ್ರೈಲರು ಅದು ಕನ್ನಡದಲ್ಲಿ ರಿಲೀಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಥರ ಇದೆ ಅದೊಂದು ಖುಷಿ ವಿಚಾರ ಮತ್ತು ಇದು ನನ್ನ ಪ್ರಕಾರ ನೆಟ್ಫ್ಲಿಕ್ಸ್ ಅವ್ರ ಡಿಸಿಷನ್ ಹಾಗಿಲ್ಲ ಇದು ಜಗಮೇ ತಂದಿರಂ ಟೀಮ್ ಇದೆಯಲ್ಲ ಅವರು ಕನ್ನಡಲ್ಲಿ ಬಿಡುಗಡೆ ಮಾಡಿರ್ಬೋದು ಅದಕ್ಕೋಸ್ಕರ ಕನ್ನಡಲ್ಲಿ ಬರ್ತೀಯ ಅಂತ ಅನಿಸುತ್ತೆ ಎನಿಹೋ ಇದೊಂದು ಒಳ್ಳೆ ಆರಂಭ ಆಗಲಿ ನೆಟ್ಫ್ಲಿಕ್ಸ್ ಅವರು ಇನ್ನು ಪ್ರತಿ ಸಿನಿಮಾನು ಅಥವಾ ಅವ್ರು ಯಾವ್ದು ಸೀರೀಸ್ ತೊಗೊಂಡ್ರು ಕನ್ನಡದಲ್ಲೂ ಡಬ್ ಮಾಡಲಿ ಅಂತ ಒಂದು ಕೋರಿಕೆ ಎಲ್ಲ ಕನ್ನಡಿಗರ ಪರವಾಗಿ ಈಗ ಟ್ರೇಲರ್ ಕಡೆ ಬರೋಣ ಮೊದಲನೇದಾಗಿ ಇಲ್ಲಿ ಸ್ಟಾರ್ಟಿಂಗು ಇಂಗ್ಲೀಷಲ್ಲಿ ಬರುತ್ತೆ ಜೇಮ್ಸ್ ಕಾಸ್ಮೋಸ್ ಅಂತ ಅವ್ರ ಡೈಲಾಗ್ಸ್ ಬರುತ್ತೆ ಅವರು ಹಾಲಿವುಡ್ ಆ್ಯಕ್ಟರು ಖ್ಯಾತ ನಟ ಅವರು ಫಸ್ಟ್ ಟೈಮ್ ತಮಿಳಲ್ಲಿ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ರು ಅವ್ರು ಇಂಗ್ಲೀಷಲ್ಲಿ ನಡೆಸಿರೋದ್ರಿಂದ ಅದೇ ವಾಯ್ಸನ್ನು ಈ ಕನ್ನಡ ಟ್ರೈಲರು ಇಟ್ಟಿದ್ದಾರೆ ಖುಷಿಯಾಯಿತು ಅದಕ್ಕೆ ಯಾವ ಕನ್ನಡನೂ ಬೇಕಾಗಿಲ್ಲ ಯಾಕೆಂದರೆ ಇದು ಇಂಗ್ಲೆಂಡಲ್ಲಿ ಸೆಟ್ ಆಗಿರುವಂಥ ಕತೆ ಹಾಗಾಗಿ ಅವ್ರ ಡೈಲಾಗ್ಗಳೆಲ್ಲ ಇಂಗ್ಲೀಷಲ್ಲೇ ಇದೆ ಹೀಗೆ ಸ್ಟಾರ್ಟ್ ಆಗುತ್ತೆ ಅವರು ಇಂಗ್ಲೆಂಡಲ್ಲಿ ಒಬ್ಬ ಗ್ಯಾಂಗ್ಸ್ಟರು ಅವರ ಒಂದು ಮಾತು ಒಂದು ಮೀಟಿಂಗಲ್ಲಿ ಸೇರಿರೋದ್ರಿಂದ ಒಂದು ಈ ಟ್ರೈಲರ್ ಶುರು ಆಗುತ್ತೆ ಆಮೇಲೆ ನಾಯಕ ಧನುಷ್ ಅವರ ಪಾತ್ರ ಇಂಟ್ರೊಡ್ಯೂಸ್ ಆಗುತ್ತೆ ನಮ್ಮ ಭಾಷೆನ ಅಂತ ಕೇಳ್ತಾಳೆ ನಮ್ಮ ಭಾಷೆ ಮತ್ತು ನಮ್ಮೂರ ಅಂತ ಕೇಳ್ತಾರೆ ನಮ್ಮ ಭಾಷೆ ಅಂದಮೇಲೆ ನಮ್ಮೂರೇ ಅಲ್ವಾ ಅಂತ ಅದಕ್ಕೆ ಕೌಂಟರ್ ಏನು ಕೊಡ್ತಾರೆ ಅಂತಂದರೆ ಏನು ನಮ್ಮ ಭಾಷೆ ಮಾತಾಡೋರಲ್ಲ ನಮ್ಮೂರಲ್ಲಿ ಮಾತ್ರ ಇದ್ದಾರಾ ಅಂದರೆ ಪ್ರಪಂಚದಾದ್ಯಂತ ಇದ್ದಾರೆ ಅಂತ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಧನುಷ್ ಅವರ ಒಂದು ವಿವಿಧ ರೀತಿಯ ಮ್ಯಾನರಿಸಮ್ಗಳು ಅಲ್ಲಿ ಹಾಸ್ಯ ಬರುತ್ತೆ ಒಂಚೂರು ತಲೆಹರಟೆ ಅವೆಲ್ಲ ಬರುತ್ತೆ ಆಮೇಲೆ ಫೈಟ್ಸ್ ಬರುತ್ತೆ ಎಲ್ಲವೂ ಕೂಡ ಅಲ್ಲಿ ಸ್ಕ್ರೀನಲ್ಲಿ ಅವರು ಜಾದೂ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರಿಗೆ ಟೇಲರ್ ಮೇಡ್ ಅಂತ ಹೇಳ್ತಾರಲ್ಲ ಆ ರೀತಿಯ ಪಾತ್ರ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ ಜಗಮೇತ್ ತಮಿಳ್ ಸಿನಿಮಾದ ಸ್ಟೋರಿ ಒನ್ಲೈನ್ ಏನು ಅಂತ ನೆಟ್ ಎಲ್ಲ ನೋಡಿದಾಗ ಸುರುಳಿ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ ಫ್ರಮ್ ಮಧುರೈ ಆತ ಹೋಗಿ ಲಂಡನಲ್ಲಿ ಗ್ಯಾಂಗ್ಸ್ಟರ್ ಆಗಬೇಕು ಅಂದ್ಕೊಂಡಾಗ ಜೇಮ್ಸ್ ಕಾಸ್ಮೋಸ್ ಪಾತ್ರ ಏನಿದೆ ಅವ್ನು ಅಲ್ಲಿಯ ಗ್ಯಾಂಗ್ಸ್ಟರ್ ಅವ್ನು ತಡಿತಾನಲ್ವಾ ಇವರಿಬ್ಬರ ನಡುವಿನ ಒಂದು ಘರ್ಷಣೆ ಏನಿದೆ ಅದೇ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಮದರೈ ಬದಲು ಯಾವ ಊರನ್ನು ತೋರಿಸ್ಬೋದು ಅಂತ ನನಗೊಂದು ಕುತೂಹಲ ಇದೆ ಯಾಕೆಂದರೆ ಸುರಾಜ ರಿಪೋರ್ಟ್ರಲ್ಲಿ ನೋಡಿರ್ಬೋದು ನಮ್ಮ ಕನ್ನಡದೇ ಊರುಗಳನ್ನ ಒಂದಷ್ಟು ಕನ್ನಡದೇ ವಿಜುವಲ್ಸು ಮಂತ್ರಮಂಗಲ್ ಎಲ್ಲ ತಂದಿದ್ರು ಇಲ್ಲಿ ಯಾವ ರೀತಿ ತಂದಿರ್ಬೋದು ನನ್ನ ಕುತೂಹಲ ಇದೆ ಮತ್ತು ಇಲ್ಲಿ ತುಂಬ ಖುಷಿಯಾದ ಯಾರು ಅಂತಂದರೆ ಅಲ್ಲಿ ಜೀಜೋ ಜಾರ್ಜ್ ಏನಿದ್ದಾರೆ ಇತ್ತೀಚೆಗೆ ನಯಟ್ಟು ಅಲ್ಲಿ ಜೋಸೆಫ್ ಅನ್ನೋ ಸಿನಿಮಾದೆಲ್ಲ ಇದಾರಲ್ಲ ಅವರು ಕೂಡ ಈ ಒಂದು ಸಿನಿಮಾದ ಮೂಲಕ ಕನ್ನಡಕ್ಕೆ ಬರ್ತಿದ್ದಾರೆ ಅಂತ ಹೇಳ್ಬೋದು ಡಬ್ ಆವೃತ್ತಿಯ ಮೂಲಕ ಅದು ಒಂದು ಖುಷಿ ವಿಚಾರ ಮತ್ತೊಂದು ಖುಷಿಯಾಗಿದ್ದು ಅಂತಂದರೆ ವಿಶುವಲ್ಸ್ ಅದು ಇಂಗ್ಲೆಂಡ್ನ ಸೀನ್ಗಳಿರ್ಬೋದು ಅಂದರೆ ಅವ್ರ ಮೀಟಿಂಗ್ ಎಲ್ಲ ಇರ್ಬೋದು ಅಥವಾ ಧನುಷ್ ಅವರು ಇಲ್ಲಿ ಮಾತಾಡ್ತಿರುವಂಥ ಒಂದು ನೈಟ್ ಸೀನ್ಗಳಲ್ಲೇನಿದೆ ಅಲ್ಲಿರ್ಬೋದು ಅಥವಾ ಜೀಜೋ ಜಾರ್ನ ಒಂದು ಇಂಟ್ರಡಕ್ಷನ್ ಹಿಂಗೆ ಬರುತ್ತೆ ಟ್ರೇಲರ್ ಅದಿರ್ಬೋದು ಕೊನೆಯದೊಂದು ಶಾರ್ಟ್ ಇದೆ ನೋಡಿ ಧನುಷ್ ಹೀಗೆ ಅನ್ಕೋತಾರೆ ಆ ಒಂದು ಶಾರ್ಟ್ ಎಲ್ಲ ಥರ ಅನಿಸುತ್ತೆ ಮತ್ತು ಡೈಲಾಗ್ ಇಲ್ಲೇ ಥರ ಅನಿಸುತ್ತೆ ಕನ್ನಡ ಫ್ಲೇವರ್ ಇರೋ ಥರ ಅನಿಸುತ್ತೆ ಯಾವ ರೀತಿ ಅಂತಂದರೆ ಕೊನೆಗೆ ಹೇಳ್ತಾರೆ ಇಲ್ಲಿ ಉಪ್ಪಿದಾದ ಇದ್ದಂಗೆ ನಾನೊಬ್ಬ ಲಂಡನ್ದಾದ ಆಗಬೇಕು ಅಂತ ಉಪ್ಪಿದಾದ ಆ ಫಿಲ್ಮ್ ರೆಫ್ರೆನ್ಸ್ ಎಲ್ಲ ಇರೋ ಥರ ಅದೆಲ್ಲ ಚೆನ್ನಾಗಿದೆ ಮತ್ತು ಮ್ಯೂಸಿಕ್ ಯಾರ್ದು ಅಂತಂದರೆ ಸಂತೋಷ್ ನಾರಾಯಣನವರು ಅವರು ಲೂಸಿಯಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕಿಗೆ ಒಂದಷ್ಟು ಕೆಲಸ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ ಈ ಮೂಲಕ ಕನ್ನಡಕ್ಕೂ ಬಂದಿರೋ ಥರ ಅನಿಸುತ್ತೆ ಅಂದರೆ ಈ ಡಬ್ ಸಿನಿಮಾದ ಮೂಲಕ ಅವರ ಮ್ಯೂಸಿಕನ್ನು ಕೇಳ್ಬೋದು ಈ ಇದುವರೆಗೆ ಹಾಡನ್ನು ಬಿಡುಗಡೆ ಮಾಡಿರೋ ಥರ ಕಾಣಿಸಿಲ್ಲ ನನಗೆ ಕನ್ನಡದಲ್ಲಿ ಒಂದೆರಡು ಹಾಡು ತಮಿಳಲ್ಲಿ ಈಗಾಗಲೇ ಬಂದಿದೆ ಬಟ್ ಅದರ ಕನ್ನಡ ಅವತರಣಿಕೆ ಬಂದಾಗಿಲ್ಲ ಅದನ್ನು ಬಂದಾಗ ಕೇಳಿ ನಾವು ಹೇಳ್ಬೋದು ಹೇಗಿದೆ ಅಂತ ಬಟ್ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ ಒಂದೊಂದು ಅಂದರೆ ಕಾರ್ತಿಕ್ ಸುಬ್ಬರಾಜ್ಗೆ ನನ್ನ ಪ್ರಕಾರ ಸಂತೋಷ್ ನಾರಾಯಣನ್ ಹೊಂದಷ್ಟು ಅನಿರುದ್ಧ ಹೊಂದಲ್ಲ ಅದು ಪೆಟ್ಟಾದಲ್ಲಿ ನನಗನ್ಸಿದ್ದು ನಿಮ್ಗೆ ಹೆಂಗ ಅನಿಸ್ತೋ ಗೊತ್ತಿಲ್ಲ ಹಾಗಾಗಿ ಈ ಸಿನಿಮಾದ ಬಗ್ಗೆ ನನಗೆ ಸಾಕಷ್ಟು ನಿರೀಕ್ಷೆಗಳಿದೆ ಒಟ್ಟಿನಲ್ಲಿ ಈ ಸಿನಿಮಾದ ಬಗ್ಗೆ ನನಗೆ ಸಾಕಷ್ಟು ನಿರೀಕ್ಷೆಗಳು ಇತ್ತು ಯಾಕೆಂದ್ರೆ ಧನುಷ್ ಮತ್ತೆ ಕಾರ್ತಿಕ್ ಸುಬ್ಬರಾಜ್ ಕಾಂಬಿನೇಷನ್ನು ಜೊತೆಗೆ ಇಲ್ಲಿ ಕನ್ನಡದಲ್ಲಿ ಇದೆ ಮತ್ತು ನೆಟ್ಫ್ಲಿಕ್ಸಲ್ಲೂ ಕನ್ನಡದಲ್ಲಿ ಬರುತ್ತೆ ಅಂದಾಗ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿನೇ ಆಗುತ್ತೆ ಇದು ನೇರವಾಗಿ ಓ ಟಿ ಟಿ ಅಂದರೆ ನೆಟ್ಫ್ಲಿಕ್ಸಲ್ಲಿ ಬಿಡುಗಡೆ ಆಗ್ತಿರೋದ್ರಿಂದ ಒಂದಷ್ಟು ಕುತೂಹಲ ಇದೆ ಯಾವ್ದು ಬಿಡುಗಡೆ ಆಗುತ್ತೆ ಅಂತ ನೋಡ್ಬೋದು ನೀವು ಕೂಡ ಟ್ರೇಲರನ್ನ ನೋಡಿ ಇದು ನನ್ನ ಒಂದು ಅನಿಸಿಕೆ ಧನುಷ್ ಅವರಂತೂ ಈ ಪಾತ್ರವನ್ನು ತಿಂದು ಹಾಕಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಇಲ್ಲಿ ಟ್ರೇಲರಲ್ಲೇ ಗೊತ್ತಾಗ್ತಿದೆ ಸಿನಿಮಾದಲ್ಲಿ ಹೇಗೆ ಬರ್ಬೋದು ಅಂತ ಕಾದು ನೋಡಬೇಕು ಟ್ರೇಲರನ್ನ ನೀವು ಯೂಟ್ಯೂಬ್ನಲ್ಲಿ ನೋಡಿ ಅಲ್ಲಿ ಹೆಚ್ಚೆಚ್ಚು ಜನ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಕನ್ನಡ ಕಂಟೆಂಟ್ ಅದು ಯಾಕೆ ಅಂತಂದರೆ ಜಾಸ್ತಿ ಜನ ಎನ್ಕರೇಜ್ ಮಾಡಿದೆ ಇನ್ನಷ್ಟು ಕನ್ನಡದಲ್ಲಿ ಕಂಟೆಂಟ್ ಬರುತ್ತೆ ನೆಟ್ಫ್ಲಿಕ್ಸಲ್ಲೂ ಅಂತ ನನ್ನೊಂದು ಆಶಯ ಕರ್ನಾಟಕಕ್ಕೆ ಏನೇ ಬಂದರೂ ಕನ್ನಡದಲ್ಲಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ಇನ್ನಷ್ಟು ಇದೇ ರೀತಿ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸ್ವಾದರ್ಶ ಅಂತ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ